ಹಾಸನ ಜಿಲ್ಲಾ ಕಾರಾಗೃಹದ ಮೇಲೆ ಪೊಲೀಸರು ದಾಳಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ದಾಳಿಯ ಬೆನ್ನಲ್ಲೇ ಜೈಲಿನ ಒಳಗಿನ ಕರ್ಮಕಾಂಡ ಬಟಾಬಯಲಾಗಿದೆ. ಜೈಲಿನಲ್ಲಿ ಗಾಂಜಾ ಚರಸ್ ಮಾರಾಟದ ಬಗ್ಗೆ ಕೈದಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ವಿಡಿಯೋದಲ್ಲೇ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ, ಅಲ್ಲಿ ಯಾವ ರೀತಿಯಾದಂತಹ ಕರ್ಮಕಾಂಡ ನಡೀತಾ ಇತ್ತು ಅಂತ. ಜೈಲಿನ ಸೆಲ್ ಒಳಗಿನಿಂದಾನೇ ವಿಡಿಯೋ ಮಾಡಿದ್ದಾರೆ ಕೈದಿಗಳು. ಹಾಗಾದ್ರೆ ಈಗ ಫೋನ್ ಹೇಗೆ ಸಿಕ್ತು, ಫೋನ್ ಹೇಗೆ ಬಳಕೆ ಮಾಡಿದ್ರು ಅನ್ನೋದು, ಆದ್ರೆ ಯಾರ ಕೈವಾಡ ಇದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಸೋ ಜೈಲಿನ ಒಳಗಿನಿಂದಲೇ ವಿಡಿಯೋ ಮಾಡಿದ್ದಾರೆ ಕೈದಿಗಳು. ಕಡಿಮೆ ಹಣಕ್ಕೆ ಗಾಂಜಾ ತರಿಸಿ ದುಬಾರಿ ಬೆಲೆಗೆ ಇದನ್ನ ಮಾರಾಟ ಮಾಡಿರುವ ಆರೋಪ ಮಾಡಿದ್ದಾರೆ. 2000 ಕ್ಕೆ ಗಾಂಜಾ ಪ್ಯಾಕೆಟ್ ತರಿಸಿ 5 ರಿಂದ 10000 ಕ್ಕೆ ಸೇಲ್ ಮಾಡಲಾಗ್ತಿತ್ತು. ಜೈಲ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ವಿಚಾರಣಾ ದಿನ ಕೈದಿಗಳು ಗಂಭೀರ ಆರೋಪ ಮಾಡಿದ್ದು, ಆಗಸ್ಟ್ 18 ರ ರಾತ್ರಿ ದಿಢೀರ್ ದಾಳಿ ಮಾಡಿ 7 ಸ್ಮಾರ್ಟ್ ಫೋನ್ ಗಳನ್ನು ಸೇರಿದಂತೆ 18 ಫೋನ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಪೊಲೀಸರ ದಾಳಿ ಬೆನ್ನಲ್ಲೇ ಜೈಲಿನ ಒಳಗಿನ ಕರ್ಮಕಾಂಡದ ವಿಡಿಯೋ ವೈರಲ್ ಆಗಿದೆ. ಜೈಲಿನಲ್ಲಿ ಗಾಂಜಾ ಚರಸ್ ಮಾರಾಟದ ಬಗ್ಗೆ ಕೈದಿಗಳೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೈಲಿನ ಸೆಲ್ ಒಳಗಿಂದನೇ ವಿಡಿಯೋ ಮಾಡಿದ್ದಾರೆ ಕೈದಿಗಳು. ಈಗ ಆ ವಿಡಿಯೋವನ್ನು ನೀವು ಗಮನಿಸಬಹುದು. ಹಾಸನ ಜಿಲ್ಲೆಯಲ್ಲಿ ನೋಡಿ, ಇದು ಇಷ್ಟು ಗಾಂಜಾ ನೋಡಿ, 10000 ರೂಪಾಯಿ ಗಾಂಜಾ ಇದೆಲ್ಲ ತರೋದು. ಪೊಲೀಸರು ಸೂಪರಿಂಟೆಂಡೆಂಟ್ ಹಿಡ್ದಿ ಬಂಡ್ಲಿ ಪ್ರಕಾಶ ಮೂರು ನಾಲ್ಕು ಜನ ಇದ್ದಾರೆ. ಸಿಂಗಮ್ಮು ಮಧು ಅಲ್ಯಾಸ್ ಮಧು ಸಿಂಗ್ ಅಲ್ಯಾಸ್ ಸಿಂಗಮ್ಮ ಅವನು ಎಲ್ಲ ತಂದ್ಕೊಡೋದಿದೆ ಗಾಂಜಾ 10000 ರೂಪಾಯಿ ತಂದ್ಕೊಡ್ತಾರೆ. ಯಾರು ತಂದ್ಬಿಟ್ಟು ಗಾಂಜಾ ಅವರೇ ಸೇಲ್ ಮಾಡೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ ಜೈಲಿನ ಒಳಗಿನಿಂದನೇ ವಿಡಿಯೋ ನಮಗೆ ಗೊತ್ತಾಗ್ತಾ ಇದೆ, ಅಲ್ಲಿ ಏನ ಆಗಿತ್ತು, ಯಾವ್ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೀತಾ ಇತ್ತು, ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ, ಈಗ ತನಿಖೆ ಏನಾದ್ರೂ ಆರಂಭ ಆಗಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗಿಯೂ ನವಿತಾ, ಇದೊಂದು ದುರದೃಷ್ಟಕರ ಘಟನೆ. ಯಾಕಂತ ಹೇಳಿದ್ರೆ ಆರೋಪಿಗಳು ಹೊರಗಡೆ ಆ ಕೃತ್ಯವನ್ನ ಎಸಗಿ ಜೈಲಿನೊಳಗಡೆ ಹೋಗ್ತಾರೆ, ಅಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು ಎಂಬಂತಹ ನಿಟ್ಟಿನಲ್ಲಿ ಆ ನ್ಯಾಯಾಲಯ ಅವ್ರನ್ನ ಜೈಲಿಗೆ ಅಟ್ಟುತ್ತೆ. ಆದ್ರೆ ಜೈಲಿನಲ್ಲಿ ಹೊರಗಿದಕ್ಕಿಂತ ಹೆಚ್ಚಾಗಿ ಸವಲತ್ತುಗಳನ್ನ ಪಡೆದುಕೊಂಡು ಇಲ್ಲಿ ಅಲ್ಲಿನ ಆರೋಪಿಗಳು ಆರಾಮಾಗಿರ್ತಕ್ಕಂತಹ ದೃಶ್ಯಗಳಲ್ಲಿ ನಾವೀಗ ಮೊಬೈಲ್ ಅಲ್ಲಿ ಏನ್ ವೈರಲ್ ಆಗಿದೆ, ಈ ವೈರಲ್ ಅಲ್ಲಿ ನಾವು ನೋಡಬಹುದು. ಯಾಕಂತ ಹೇಳಿದ್ರೆ ಹೊರಗಡೆ 2000 ರೂಪಾಯಿಗೆ ಮಾರಾಟ ಆಗುವಂತಹ ಗಾಂಜಾ ಈಗ ಜೈಲಿನಲ್ಲಿ 5 ರಿಂದ 10000 ರೂಪಾಯಿಗೆ ಮಾರಾಟ ಆಗ್ತಿದೆ. ಅಲ್ಲಿರ್ತಕ್ಕಂತಹ ಆರೋಪಿಗಳು ಇದನ್ನ ಒಂದು ಬಂಡವಾಳ ಆಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಪ್ರತ್ಯಕ್ಷವಾಗಿ ವಿಡಿಯೋವನ್ನ ಮಾಡಿ ಅಲ್ಲಿನ ಆರೋಪಿಗಳೇ ಈಗ ಹೊರಗೆ ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಘಟನೆಯನ್ನ ಆಧರಿಸಿ ಹಾಸನ ಜಿಲ್ಲಾ ಪೊಲೀಸರು ಆಗಸ್ಟ್ 18 ತಾರೀಕು ಮಧ್ಯರಾತ್ರಿಯಲ್ಲಿ ದಿಢೀರ್ ಹಾಸನ ಜೈಲ್ ಮೇಲೆ ದಾಳಿಯನ್ನು ಕೂಡ ಮಾಡ್ತಾರೆ. ಅಲ್ಲಿ ಸುಮಾರು 18 ಮೊಬೈಲ್ಗಳ ಪೈಕಿ 7 ಸ್ಮಾರ್ಟ್ಫೋನ್ಗಳನ್ನು ಕೂಡ ಒಳಗೊಂಡಂತೆ 18 ಮೊಬೈಲ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಲ್ಲೇನೆ ಗಾಂಜಾ ಮತ್ತು ಚರಸ್ ಅನ್ನು ಕೂಡ ಮತ್ತು ಬೀಡಿ ಸಿಗರೇಟ್ ಇನ್ನಿತರ ಮಾದಕ ವಸ್ತುಗಳನ್ನು ಕೂಡ ಹಾಸನ ಪೊಲೀಸರು ವಶಪಡಿಸಿಕೊಂಡಿದ್ರು. ಆದ್ರೆ ಇಲ್ಲಿ ನಮ್ಗೆ ಪ್ರಮುಖವಾಗಿ ಕಾಡತಕ್ಕಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಆ ಜೈಲಿನೊಳಗಡೆ ಸಾಮಾನ್ಯವಾಗಿ 1-2 ಮೊಬೈಲ್ಗಳು ಸಿಕ್ಕಿದ್ರೆ ಯಾರಾದ್ರೂ ಕಾಂಪೌಂಡ್ ಇಂದ ಹೊರಗಡೆಯಿಂದ ಎಷ್ಟು ಎಂಬಂತಹ ಅಂಶವನ್ನು ನಾವು ಅನ್ಕೊಬಹುದಾಯಿತು. ಆದ್ರೆ 18 ಮೊಬೈಲ್ಗಳು ಸಿಕ್ಕಿರೋದ್ರಿಂದ ಇಲ್ಲಿನ ಜೈಲಿನ ಸಿಬ್ಬಂದಿಗಳೇ ಈ ಒಂದು ಕೃತ್ಯಕ್ಕೆ ನೇರವಾಗಿ ಪಾಲುದಾರರಾಗಿದ್ದಾರೆ ಮತ್ತು ಅವರಿಗೆ ಗೊತ್ತಿಲ್ಲದೇ ಈ ಎಲ್ಲ ವ್ಯವಹಾರಗಳು ನಡೀತಿದೆ ಎಂಬಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಮೂಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿನ ಆರೋಪಿಗಳೇ ಈ ಒಂದು ವಿಚಾರವನ್ನ ಈಗ ಬಯಲು ಮಾಡಿರ್ತಕ್ಕಂಥದ್ದು. ಜೈಲಿನ ಸಿಬ್ಬಂದಿಗಳಿಗೂ ಕೂಡ ಎಲ್ಲ ವಿಚಾರ ಗೊತ್ತಿದ್ದು ಅವರೇ ಈ ಒಂದು ಘಟನೆಯಲ್ಲಿ ಪಾಲುದಾರರಾಗಿದ್ದಾರೆ ಎಂಬಂತಹ ಮಾಹಿತಿಯನ್ನು ಈಗ ಹೊರಹಾಕ್ತಿದ್ದು. ಹಾಸನ SP ಹರಿರಾಮ್ ಶಂಕರ್ ಅವರು ಆ ಕಾರಾಗೃಹ ಇಲಾಖೆಯ DG ಅವರಿಗೆ ಈಗ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಜೈಲಿನಲ್ಲಿ ಆ ಅಧಿಕಾರಿಗಳ ಒಂದು ಕುಮ್ಮಕ್ಕಿನಿಂದನೇ ಕೂಡ ಇಲ್ಲಿನ ಅವ್ಯವಹಾರಗಳು ಕೂಡ ನಡೀತಾ ಇದ್ದು, ಕೂಡಲೇ ಈ ಒಂದು ಶಿಸ್ತು ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಎಂಬಂತಹ ಪತ್ರವನ್ನು ಈಗ ಹರಿರಾಮ್ ಶಂಕರ್ ಕೂಡ ನೀಡಿದ್ದು. ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದು ಆ ಜೈಲಿನ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಹಾಸನ ಜೈಲಿಗೆ ಬಂದು ವಿಚಾರಣೆ ಕೂಡ ನಡೆಸುವಂತ ಪರಿಸ್ಥಿತಿ. ಈಗಾಗಲೇ ಮೈಸೂರಿನಿಂದ ನಿನ್ನೆಯಷ್ಟೇ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.